ಸರ್ ಇವತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಏಪ್ರಿಲ್ ಆರನೇ ತಾರೀಕು ಭಾರತೀಯ ಜನತಾ ಪಕ್ಷ ಉದಯವಾಯಿತು ಅದಕ್ಕೆ ಮೊದಲು ಜನಸಂಘ ಆಯಿತು ಭಾರತೀಯ ಜನಸಂಘ ಇತ್ತು ಅದಾದಮೇಲೆ ಭಾರತೀಯ ಜನತಾ ಪಕ್ಷ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತು ಏಪ್ರಿಲ್ ಆರಂದು ಇವತ್ತು ನಲವತ್ತ್ಮೂರು ವರ್ಷ ಇವತ್ತು ತುಂಬಿರೋ ಒಂದು ಸುವರ್ಣ ದಿವಸ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಗೊತ್ತಿರಬೇಕಂದ್ರೆ ಇವತ್ತು ಪ್ರಪಂಚದಲ್ಲಿ ಏಕೈಕ ಒಂದು ಕಾರ್ಯಕರ್ತರನ್ನ ಅಥವಾ ಎಷ್ಟು ರಾಜ್ಯಗಳಲ್ಲಿ ಅಧಿಕಾರ ಇವತ್ತು ಸತತವಾಗಿ ಒಂಬತ್ತು ವರ್ಷ ದೇಶನ ಅಭಿವೃದ್ಧಿ ಪಥದಲ್ಲಿ ಇವತ್ತು ವಿಶ್ವದ ಭೂಪಟದಲ್ಲಿ ಭಾರತ ಕೂಡ ಒಂದು ಪ್ರಮುಖವಾದಂಥ ಹೆಜ್ಜೆ ಇಟ್ಟಿದೆ ಅಂದರೆ ಅದಕ್ಕೆ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಯವರ ಕಾರಣ ಸೊ ಹಂಗಾಗಿ ಇವತ್ತು ಸುವರ್ಣ ಅಕ್ಷಗಳಲ್ಲಿ ಬಿ ಜೆ ಪಿಯನ್ನು ಇವತ್ತು ಸಂಸ್ಥಾಪನಾ ದಿನ ನಾವು ಆಚರಣೆ ಮಾಡ್ತೀವಿ ಪ್ರತಿಯೊಬ್ಬ ಬೂತ್ನ ಅಧ್ಯಕ್ಷ ಮಂಡಲ ಅಧ್ಯಕ್ಷ ಪಂಚಾಯಿತಿ ಹೋಬಳಿ ಅಧ್ಯಕ್ಷರುಗಳು ಪ್ರಮುಖರು ಎಲ್ಲ ತಮ್ಮ ತಮ್ಮ ಮನೆಗಳ ಮೇಲೆ ಇವತ್ತು ಭಾರತೀಯ ಜನತಾ ಪಕ್ಷದ ಧ್ವಜವನ್ನು ಆರಿಸ್ಬೇಕು ಅದೇ ರೀತಿ ಇವತ್ತು ಒಂದು ವರ್ಷ ಹಬ್ಬತ್ತರ ವಾತಾವರಣ ಸೃಷ್ಟಿಯಾಗಬೇಕು ಅನ್ನೋದು ಇನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರ ಸೂಚನೆ ಮೇರೆಗೆ ನಾವೆಲ್ಲ ಇವತ್ತು ನಾವು ಸತತವಾಗಿ ಆರಿಸ್ತೀವಿ ಆದರೆ ಇವತ್ತು ವಿಶೇಷವಾದ ದಿವಸ ನಾವು ಇವತ್ತು ಆಚರಣೆ ಮಾಡ್ತಾಯಿದ್ವಿ ಇವತ್ತು ಭಾರತೀಯ ಜನತಾ ಪಕ್ಷ ಸುಮಾರು ಹತ್ತೊಂಬತ್ತು ಕೋಟಿಗೂ ಹೆಚ್ಚು ಇವತ್ತು ಕಾರ್ಯಕರ್ತನ ಹೊಂದಿರುವ ಏಕೈಕ ಪಕ್ಷ ಭಾರತ ದೇಶ ಅಲ್ಲ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಅಂದ್ರೆ ರಾಜಕೀಯ ಪಕ್ಷ ಅದು ಭಾರತೀಯ ಜನತಾ ಪಕ್ಷ ಸೊ ಹಂಗಾಗಿ ಇವತ್ತು ನೀವು ನೋಡಿರ್ಬೋದು ಅಭಿವೃದ್ಧಿ ಪದದಲ್ಲಿ ಭಾರತ ದೇಶ ಇರೋದು ಕರ್ನಾಟಕ ಹೋಗ್ತಾ ಇವತ್ತು ಮತ್ತು ಬಿಜೆಪಿ ಆಡಳಿತ ಇರುವಂಥ ಪಕ್ಷಗಳು ಇವತ್ತು ಎಷ್ಟು ವೇಗವಾಗಿ ಇವತ್ತು ಹೋಗ್ತಾ ಇದೆ ಇಷ್ಟು ಇಂಥ ದೊಡ್ಡ ಕೊರೋನಾ ಬಂದರೆ ಕೂಡ ಅದನ್ನು ಸಮರ್ಥವಾಗಿ ಎದುರಿಸಿ ಇವತ್ತು ಪಕ್ಷದ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳು ತಗೊಂಡ ನಿರ್ಧಾರ ಇವತ್ತು ಭಾರತ ಅತ್ಯಂತ ತೃಪ್ತಿದಾಯಕವಾಗಿ ಜೀವನ ಇದೆ ಅದೇ ರೀತಿ ವೇಗದ ರೀತಿಯಲ್ಲಿ ಅಭಿವೃದ್ಧಿ ಹೊಂದ್ತಾಯಿದೆ ಸೊ ಹಂಗಾಗಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಇವತ್ತು ಧ್ವಜ ಹಾರಿಸುವ ಮುಖಾಂತರ ಇವತ್ತು ಬ ಸಂಸ್ಥಾಪನಾ ದಿನವನ್ನು ನಾವು ಆಚರಣೆ ಮಾಡ್ತೀವಿ